ನಮಸ್ಕಾರ ವೀಕ್ಷಕರೇ, ಇದೇ ಬರುವ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳಲ್ಲಿ ಆಸ್ಟ್ರೇಲಿಯಾದ ಆತಿಥ್ಯದಲ್ಲಿ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆಯಲಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ತಂಡಗಳು ಕೂಡ ಸಿದ್ಧತೆಯಲ್ಲಿ ತೊಡಗಿವೆ. ಇನ್ನು ವರ್ಲ್ಡ್ ಕಪ್ ವಿಚಾರದಲ್ಲಿ ಟೀಂ ಇಂಡಿಯಾ ಕೂಡ ಕಾರ್ಯಪ್ರವೃತ್ತವಾಗಿದೆ. ಟೀಂ ಇಂಡಿಯಾದ ಆಯ್ಕೆಯ ಕುರಿತು ಇದೀಗ ಚರ್ಚೆ ಜೋರಾಗಿದೆ. ವರ್ಲ್ಡ್ ಕಪ್ಗೆ ಭಾರತ ತಂಡದ ಆಯ್ಕೆಯ ಕುರಿತು ಈಗಾಗಲೇ ಅನೇಕ ಮಾಜಿ ಆಟಗಾರರು, ಕ್ರಿಕೆಟ್ ಪಂಡಿತರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಅತಿ ಹೆಚ್ಚು ಕೇಳಿಬರುತ್ತಿರುವ ಹೆಸರು ಅಂದ್ರೆ ಅದು ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರದ್ದು. ಹೌದು, ಸದ್ಯ ವಿರಾಟ್ ಕೊಹ್ಲಿ ಫಾರ್ಮ್ ಕಳೆದುಕೊಂಡು ಹಿನ್ನಡೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ಅವರನ್ನು ಭಾರತದ ವರ್ಲ್ಡ್ ಕಪ್ ತಂಡದ ಆಯ್ಕೆಯಿಂದ ಕೈಬಿಡಿ ಎನ್ನುವ ಕೆಲವರ ಕೂಗು ಕೂಡ ಜೋರಾಗಿದೆ. ಆದರೆ ಇದೀಗ ವಿರಾಟ್ ಕೊಹ್ಲಿ ಅವರನ್ನು ವರ್ಲ್ಡ್ ಕಪ್ ತಂಡದಿಂದ ಕೈಬಿಡುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿರುವ ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರ, ದಿಗ್ಗಜ ಕ್ರಿಕೆಟಿಗ ಗಿಲ್ಕ್ರಿಸ್ಟ್ ಆಯ್ಕೆ ಸಮಿತಿಗೆ ಒಂದು ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಹೌದು, ಅಷ್ಟಕ್ಕೂ ಗಿಲ್ಕ್ರಿಸ್ಟ್ ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಕ್ರಿಕೆಟ್ ಜಗತ್ತಿನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮೂಲಕ ತನ್ನದೇ ಚಾಪು ಮೂಡಿಸಿರುವ ಆಶಿಷ್ ದಿಗ್ಗಜ, ಆಡಮ್ ಗಿಲ್ಕ್ರಿಸ್ಟ್ ವಿರಾಟ್ ಕೊಹ್ಲಿ ಅವರನ್ನ ಭಾರತ ತಂಡದಿಂದ ಕೈಬಿಡುವ ಯಾವುದೇ ಅಗತ್ಯವಿಲ್ಲ ಎಂದಿದ್ದಾರೆ. ಒಂದು ವೇಳೆ ಭಾರತ ತಂಡದಿಂದ ವಿರಾಟ್ ಕೊಹ್ಲಿ ಅವರನ್ನ ಕೈಬಿಟ್ಟರೆ ತಂಡಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದಿದ್ದಾರೆ. ಅವರಿಗೆ ಅಗತ್ಯದ ವಿರಾಮದ ಅಗತ್ಯವಿದೆ. ಅವರು ಫಾರ್ಮ್ಗೆ ಮರಳಲು ಕೇವಲ ಒಂದೇ ಒಂದು ಒಳ್ಳೆಯ ಇನ್ನಿಂಗ್ಸ್ ಸಾಕು, ಏಕೆಂದರೆ ಅವರಲ್ಲಿ ಅಪಾರವಾದ ಅನುಭವವಿದೆ. ತಮ್ಮ ಸುದೀರ್ಘಾವಧಿಯ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ ಆಟದ ಗುಣಮಟ್ಟವನ್ನು ಉನ್ನತ ದರ್ಜೆಗೆ ಕೊಂಡೊಯ್ದಿದ್ದಾರೆ. ನಾವಿಲ್ಲಿ ಮಾತನಾಡುತ್ತಿರುವುದು ದಿಗ್ಗಜ ಆಟಗಾರನ ಫಾರ್ಮ್ ಬಗ್ಗೆ ಎನ್ನುವುದನ್ನ ಯಾರೂ ಕೂಡ ಮರೆಯಬಾರದು ಎಂದು ಗಿಲ್ಕ್ರಿಸ್ಟ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಇದೇ ವೇಳೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡ ಫೈನಲ್ ತಲುಪುವ ಫೇವರೇಟ್ ತಂಡವಾಗಿದೆ ಎಂದು ಗಿಲ್ಲಿ ಭವಿಷ್ಯ ನುಡಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತನ್ನ ಸ್ಟಾರ್ ಆಟಗಾರರ ಸೇವೆ ಇಲ್ಲದಿದ್ದರೂ ಕೂಡ ದ್ವಿಪಕ್ಷೀಯ ಸರಣಿಗಳನ್ನ ಗೆದ್ದು ಬೀಗಿರುವ ಭಾರತ ತಂಡದಲ್ಲಿ ಪ್ರತಿಭೆಗಳ ಸಂಖ್ಯೆ ಹೇರಳವಾಗಿದೆ. ಭಾರತ ತಂಡದಲ್ಲಿ ಪ್ರತಿಭೆಗಳಿಗೆ ಏನೂ ಕೊರತೆ ಇಲ್ಲ. ವೆಸ್ಟ್ ಇಂಡೀಸ್ ಎದುರು ಕೂಡ ತಮ್ಮ ಪ್ರಮುಖ ಆಟಗಾರರಿಲ್ಲದೆ ಆಡಿ ಜಯ ದಾಖಲಿಸಿದೆ. ಇದೀಗ ವಿಶ್ವಕಪ್ ಟೂರ್ನಿಗೂ ಕೂಡ ಭಾರತ ತಂಡ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಪ್ರತಿಭಾವಂತ ಆಟಗಾರರು ತಂಡದಲ್ಲಿ ಸ್ಥಾನ ಪಡೆದುಕೊಳ್ಳಲಿದ್ದಾರೆ. ಈ ಬಾರಿಯ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಫೈನಲ್ ತಲುಪುವ ಫೇವರೇಟ್ ತಂಡಗಳಲ್ಲಿ ಒಂದಾಗಿದೆ ಎಂದು ಗಿಲ್ಕ್ರಿಸ್ಟ್ ತಿಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ಹಾಗೂ ಫೈನಲ್ ಪ್ರವೇಶಿಸುವ ತಂಡದ ಬಗ್ಗೆ ತನ್ನ ಅಭಿಪ್ರಾಯ ಹೊರಹಾಕಿರುವ ಗಿಲ್ಕ್ರಿಸ್ಟ್ ಅವರ ಅಭಿಪ್ರಾಯ ನಿಮ್ಗೆ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.